ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ಒಂದು ಕೆಲವೊಂದು ಲೇಟೆಸ್ಟ್ ನ್ಯೂಸ್ ಬಂದಿದೆ, ಇದರಿಂದ ಕೆಲವೊಂದು ವಿದ್ಯಾರ್ಥಿಗಳಿಗೆ ಇದು ಗುಡ್ ನ್ಯೂಸ್ ಕೂಡ ಆದರೂ ಆಗಬಹುದು. ಆ ನ್ಯೂಸ್ ಏನಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವು ಹೊಸಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಅಲ್ಲ, ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಎಲ್ಲ ರೀತಿಯ ಸಿ ಇ ಟಿ ಅಪ್ಡೇಟ್ಸ್ಗಳು ಚಾನಲಲ್ಲಿ ಬರ್ತಾ ಹೋಗ್ತದೆ. ಇಲ್ಲಿ ಏನು ನೋಡಿದ್ದಾರೆಂದರೆ, ಮಾನ್ಯ ರಾಜ್ಯ ಸರ್ಕಾರದವರು ಡೈರೆಕ್ಷನ್ನ ಕೊಟ್ಟಿದ್ದಾರೆ, ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಏನಂದರೆ, ಪ್ರೈವೇಟ್ ಯೂನಿವರ್ಸಿಟಿಗಳಿಗೆ ಕಾಲೇಜಸ್ನ ಸ್ಟಾಪ್ ಮಾಡಿ ಅಂತ ಆದೇಶ ಹೊರಡ್ತಿದ್ದಾರೆ. ಯಾಕಂದರೆ ಫಸ್ಟ್ ಇಯರ್ ಇನ್ನೂ ಕೂಡ ಶುರುವಾಗಿಲ್ಲ, ಬಟ್ ಇನ್ನೂ ಕೂಡ ಸಿ ಇ ಟಿ ಇಶ್ಯೂ ಬಿಟ್ಟು ಡಿಲೇ ಆಗ್ತಾ ಆಗ್ತಾ ಕೋರ್ಟ್ಗೆ ಹೋಗಿದೆ. ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಆಗಿಲ್ಲ, ನಾನಾ ತೊಂದರೆಗಳಿದ್ದಾವೆ. ಆದರೆ ಏನು ಮಾಡಿದಾರೆಂದರೆ, ಮೆನಿ ಪ್ರೈವೇಟ್ ಯೂನಿವರ್ಸಿಟಿಗಳು ತಮ್ಮ ತಮ್ಮದಾದ ಓನ್ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಕೆಲವೊಂದು ಕಾಲೇಜುಗಳು, ಖಾಸಗಿ ಕಾಲೇಜುಗಳು ತಮ್ಮ ತಮ್ಮದಾದ ಓನ್ ಯೂನಿವರ್ಸಿಟಿಗಳಿರುತ್ತವೆ, ಅದರಲ್ಲಿ ತಮ್ಮ ತಮ್ಮದಾದ ಎಂಟ್ರೆನ್ಸ್ ಎಕ್ಸಾಮನ್ನು ಇಟ್ಟು ಅವರ ಬೇಕಾ ಬಿಟ್ಟು ಅವರು ತಮಗೆ ಇಷ್ಟ ಬಂದಂಗೆ ಅವರ ಕಿಂಗ್ ಥರ ಮಾಡ್ಕೋತಾರೆ. ಇದು ಓಕೆ, ಅದು ಕಾಮನ್ನು. ಆಲ್ರೆಡಿ ಗೌರ್ಮೆಂಟ್ ಕೂಡ ಅದಕ್ಕೆ ಪರ್ಮಿಷನ್ ಕೊಟ್ಟಿರುತ್ತೆ, ಓಕೆ, ಅದರಲ್ಲಿ ತಪ್ಪಿಲ್ಲ. ಬಟ್ ಅಂಥ ಕಾಲೇಜುಗಳು ಏನು ಮಾಡಿದಾರೆಂದರೆ, ಕ್ಲಾಸಸ್ನ ಶುರು ಮಾಡಿದ್ದಾರೆ ಮುಂಚೆನೆ. ಅವರು ಬೇಗ ಕೌನ್ಸಿಲಿಂಗ್ ಅಟೆಂಡ್ ಮಾಡಿ, ಬೇಗ ಎಕ್ಸಾಮನ್ನು ಮಾಡಿ, ಬೇಗ ಫೀಸ್ ಎಲ್ಲ ಕೊಡಿಸ್ಕೊಂಡು ಶುರು ಮಾಡಿದ್ದಾರೆ. ಬಟ್ ಇದರಿಂದ ಏನಾಗುತ್ತೆ ಅಂದರೆ, ಕ್ಲಾಶ್ ಆಗ್ತಿಲ್ಲ ಅಂದರೆ ಮ್ಯಾಚ್ ಆಗ್ತಿಲ್ಲ. ಇನ್ನೂ ಕೂಡ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಶುರುವಾಗಿಲ್ಲ, ಅಲ್ಲೇ ಆಲ್ರೆಡಿ ಅವರು ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದರಿಂದ ಸರ್ಕಾರದವರು ಡೈರೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಏನಂತ ಹೇಳಿದಾರೆಂದರೆ, ಸಿ ಇ ಟಿ ಕೌನ್ಸಿಲಿಂಗ್ ಡಿಲೇ ಆಗಿದೆ ಡ್ಯೂ ಟು ಲೀಗಲ್ ಇಶ್ಯೂ ಆಗಿರೋ ಕಾರಣ. ಈ ರೀತಿ ನೀವು ಪ್ರೈವೇಟ್ ಯೂನಿವರ್ಸಿಟಿಗಳು ತಮ್ಮದಾದ ಎಂಟ್ರೆನ್ಸ್ ಎಕ್ಸಾಮನ್ನ ಕಟ್ಕೊಂಡು 60% ಸೀಟ್ಗಳನ್ನ ಆಲ್ರೆಡಿ ಶುರು ಮಾಡಿದ್ದಾರೆ. ಮೀನ್ಸ್ 60% ಸೀಟ್ಗಳು ಆಲ್ರೆಡಿ ಫಿಲ್ ಆಗಿದ್ದಾವೆ. 60% ಸೀಟ್ಗಳನ್ನ ತಮ್ಮದೇ ಖಾಸಗಿ ಕಾಲೇಜುಗಳು ಶುರು ಮಾಡಿದ್ದಾವೆ. ಬಟ್ ಅವರು ಕೂಡ ಆಲ್ರೆಡಿ ಕ್ಲಾಸಸ್ನ ಶುರು ಮಾಡಿದ್ದಾರೆ. ಅರೌಂಡ್ 1 or 2 months ಬ್ಯಾಕ್ಸ್ ಆಯಿತು ಅವರು ಕಾಲೇಜಸ್ನ ಶುರು ಮಾಡಿ. ಮಂಡೇ ಮೀಟಿಂಗ್ ಮಾಡಿ ಹೇಳಿದ್ದಾರೆ, ಕೆಲವೊಂದು ಯೂನಿವರ್ಸಿಟಿಗಳು ಕೂಡ ಕ್ಲಾಸಸ್ನ ಸ್ಟಾಪ್ ಮಾಡಿದ್ದಾವೆ ಅಂತ ಮಾಹಿತಿ ಬರ್ತಾಯಿದೆ. ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ. ಬಟ್ ಇದರಿಂದ ವಿದ್ಯಾರ್ಥಿಗಳಿಗೆ ಒಂದು ಲೆಕ್ಕದಲ್ಲಿ ಗುಡ್ ನ್ಯೂಸ್ ಆಗ್ಬೋದು, ಎಲ್ರಿಗೂ ಒಂದೇ ಅಂತ ಕಾನೂನು ಬರೋದ್ರೂ ಬರಬೋದು. ಇದು ಇವತ್ತಿನ ವಿಡಿಯೋ ಆಗಿದೆ.